ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಇನ್ನೊಂದು ಕ್ವಶನ್ ಇದೆ. ಇದು ಕೂಡ 14 ಮಾರ್ಕ್ಸ್ ಇದೆ. ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಎ ಕಂಪನಿ ಇಶ್ಯೂಡ್ 1 lakh ಶೇರ್ಸ್, ದಿ ಶೇರ್ಸ್ ಆರ್ ಅಂಡರ್ ರಿಟನ್ ಆಸ್ ಫಾಲೋಸ್: ಎಕ್ಸ್ 60,000, ವೈ 25,000 ಅಂಡ್ ಝೆಡ್ 15,000. ಟೋಟಲ್ 1 lakh ಆಗುತ್ತೆ. 60 + 25, 85 + 15, 1 lakh. ಇನ್ ಅಡಿಷನ್ ದೇರ್ ಈಸ್ ಎ ಫಾರ್ಮ್ ಅಂಡರ್ ರೈಟಿಂಗ್ ಎಕ್ಸ್ 8,000 ಶೇರ್ಸ್, ವೈ 3,000 ಶೇರ್ಸ್, ಝೆಡ್ 10,000 ಶೇರ್. ದಿ ಟೋಟಲ್ ಸಬ್ಸ್ಕ್ರಿಪ್ಷನ್ಸ್ ಇನ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್, ಓಕೆ, ವಾಸ್ 71,000 ಶೇರ್ಸ್ ಅಂಡ್ ದ ಫಾರ್ಮ್ಸ್ ಇನ್ಕ್ಲೂಡಿಂಗ್ ದ ಫಾರ್ಮ್ ಫಾಲೋಯಿಂಗ್ ಮಾರ್ಕ್ 10,000 ಶೇರ್ಸ್ ಎಕ್ಸ್, ವೈ 20, ಝೆಡ್ 5,000 ಶೇರ್ಸ್. Determine the net liability of underwriters ಅಂತ ಹೇಳಿದ್ದಾರೆ. ನೋಡಿ ಟೋಟಲ್ ಅಪ್ಲಿಕೇಶನ್ಸ್ ಬಂದಿರೋದು 71,000. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತೆ, ಮಾರ್ಕ್ಡ್ ಇನ್ಕ್ಲೂಡ್ ಆಗಿದೆ, ಮತ್ತೆ ಇನ್ನೇನು ಇನ್ಕ್ಲೂಡ್ ಆಗಿದೆ, ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿದೆ. ಕರೆಕ್ಟಾ? ಫಸ್ಟ್ ನಾನೇನ್ ಮಾಡ್ತೀನಿ ಗೊತ್ತಾ, ಕ್ಯಾಲ್ಕುಲೇಷನ್ ಆಫ್ ಮಾರ್ಕ್ ಸಾರಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ರೂಲ್ಸ್ ಹಾಕೋದಕ್ಕೆ ಮುಂಚೆ ಇದು ಮಾಡ್ಬಿಡ್ತೀನಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಓಕೆನಾ? ಇದರಲ್ಲಿ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಪ್ಪ ಬಂದಿರೋದು, 71,000 ಬಂದಿದೆ. ಕರೆಕ್ಟಾ? ಇದರಲ್ಲಿ ಫಸ್ಟ್ ಫರ್ಮ್ ಅಂಡರ್ ರೈಟಿಂಗ್ ಇನ್ಕ್ಲೂಡ್ ಆಗಿದೆಯಂತೆ. ಅದಕ್ಕೆ ಒಬ್ಬೊಬ್ಬರದ್ದು ಎಸ್ಎಸ್ ಇದೆಯಪ್ಪ, ಎಕ್ಸ್, ವೈ, ಝೆಡ್ ದು ಮೂರು ಜನದ್ದು ಸೇರಿದ್ರೆ 8,000 ಎಕ್ಸ್ ದು, 3,000 ವೈ ದು, 10,000 ಝೆಡ್ ದು, ಟೋಟಲ್ 21,000 ಆಯ್ತು. ಕರೆಕ್ಟಾ? ಇನ್ನ 50,000 ಬರುತ್ತೆ. ಇದರಲ್ಲಿ ಮಾರ್ಕ್ಡ್ ಒಬ್ಬೊಬ್ಬನ ಎಸ್ಎಸ್ ಮಾಡಿದ್ದಾನೆ ಹೇಳಿ, ಎಕ್ಸ್ 10,000, ವೈ 20,000, ಝೆಡ್ 5,000, ಅಲ್ಲಿಗೆ ಟೋಟಲ್ 35,000 ಆಯ್ತು. ಕರೆಕ್ಟಾ? ಹಾಗಾದ್ರೆ ಇನ್ನ ಅನ್ಮಾರ್ಕ್ಡ್ ಎಷ್ಟಾಗುತ್ತಪ್ಪ, 15,000 ಅಪ್ಲಿಕೇಶನ್ಸ್ ಆಯ್ತು. ಕರೆಕ್ಟಾ? ಇದು ಓದ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅರ್ಥ ಗೊತ್ತಾಯ್ತ ನಿಮ್ಗೆ? ಓದ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡ್ ರೈಟಿಂಗ್ ಅಂತ ಹೇಳಿದ್ದ, ಈ ಪ್ರಾಬ್ಲಮ್ ಅಲ್ಲಿ ಇನ್ಕ್ಲೂಡಿಂಗ್ ಫರ್ಮ್ ಅಂಡ್ ರೈಟಿಂಗ್ ಅಂತ ಹೇಳಿರೋದ್ರಿಂದ ನಾವು ಅನ್ಮಾರ್ಕ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಅಪ್ಲಿಕೇಶನ್ಸ್ ಅಲ್ಲಿ ಫರ್ಮ್ನ ಮೈನಸ್ ಮಾಡಿದೀವಿ, ಅನ್ಮಾರ್ಕ್ಡ್ ನು ಮೈನಸ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಮಾಡಿದೀವಿ, ಓಕೆನಾ? ಈಗ ನಾನು ಕಂಪ್ಯೂಟೇಷನ್ ಆಫ್ ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಟೋಟಲ್ ಲಯಬಿಲಿಟೀಸ್ ಆಫ್ ಅಂಡರ್ ರೈಟರ್ಸ್ ಎಕ್ಸ್, ವೈ ಮತ್ತೆ ಝೆಡ್ ಗ್ರಾಸ್ ಲಯಬಿಲಿಟಿ ಒಬ್ಬೊಬ್ರು ಎಸ್ಎಸ್ ಒಪ್ಕೊಂಡಿದ್ರ ಹೇಳಿ, 60,000, 25,000, 15,000. ಕರೆಕ್ಟಾ? ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು ಅಂದಿದ್ದೀನಿ, ಅನ್ಮಾರ್ಕ್ಡ್ ಮೈನಸ್ ಮಾಡಬೇಕು. ಅನ್ಮಾರ್ಕ್ಡ್ 15,000 ಇದೆ, ಇದನ್ನ ಎಕ್ಸ್, ವೈ, ಝೆಡ್ ಮೂರು ಜನಕ್ಕೂ ಹಂಚಬೇಕು. ಮೂರು ಜನಕ್ಕೂ ಹಂಚಬೇಕು ಅಂದ್ರೆ ನಮ್ ಕೈನಲ್ಲಿ ಸಾಧ್ಯ ಜನ, ಎಸ್. ಫಸ್ಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, 3 zeros ಕ್ಯಾನ್ಸಲ್ ಮಾಡಿದ್ರೆ 60, 25, 15 ಬರುತ್ತೆ. ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ ಹೇಳಿ, 5 ಇಂದ ಹೋಗುತ್ತೆ. 5 3s are 50, 5 5s are, ಹೌದಾ? 5 3 zeros ಕ್ಯಾನ್ಸಲ್ ಮಾಡಿದ್ರೆ 12 ಆಗುತ್ತೆ. ಕರೆಕ್ಟಾ? 5 12s are 60. ಹಾಗೆ 12 is to 5 is to 3, ಹೌದಾ? ಇನ್ನೇನು ಮತ್ತೆ ಇದ್ ಮಾಡಕ್ ಆಗೋದಿಲ್ಲ ಅಷ್ಟೇ, ಓಕೆನಾ? ಯಾಕೆಂದ್ರೆ ಇಲ್ಲಿ ಆಡ್ ನಂಬರ್ ಇದೆ, ಇಲ್ಲೂ ಆಡ್ ಇದೆ, ಹೋಗಲ್ಲ. ಸೊ 12 by 20, 5 by 20, 3 by 20. ಹೆಂಗ್ ಬಂತು 20 ಅಂತ ಗೊತ್ತಾ? 12 5 17 17 3 20. ಈಗ ಹೇಳಿ ಎಷ್ಟು ಎಷ್ಟು ಬರುತ್ತೆ ಅಂತ ಹೇಳಿ, ಹೇಳ 9,000 ಎಕ್ಸ್, ವೈ ಎಷ್ಟು ಬರುತ್ತೆ? 3,750. ಝೆಡ್ ಎಷ್ಟು? 2,250. ಅಲ್ಲಿಗೆ ಫಸ್ಟ್ ಏನ್ ಮಾಡೋದಪ್ಪ, ಅನ್ಮಾರ್ಕ್ಡ್ ನ ಮೈನಸ್ ಮಾಡ. ಈಗ ಡಿಸೆಂಟ್ ಆಗಿ ಎಷ್ಟು ಬ್ಯಾಲೆನ್ಸ್ ಬರುತ್ತೆ ನೋಡಿ,
21,250, 12,750. ನೆಕ್ಸ್ಟ್ ಏನಪ್ಪ ಮೈನಸ್ ಮಾಡಬೇಕು, ಫಾರ್ಮನ್ ರೈಟಿಂಗ್ ನ ಮೈನಸ್ ಮಾಡಬೇಕು, ಕರೆಕ್ಟಾ? ಅದೇ ಪ್ರೊಸೀಜರ್, ಓಕೆನಾ? ಫಾರ್ಮನ್ ರೈಟಿಂಗ್ ಇಲ್ಲೇ ಇದೆ, 8,000, 3,000, 10,000, ಕರೆಕ್ಟ್ ಏನಪ್ಪ? ಈಗ ಎಷ್ಟು ಮಿಕ್ಕಿರುತ್ತೆ, 2750, ಇವೊಂದು 18,250, ಇವೊಂದು 43,000, ಕರೆಕ್ಟಾ? ಇದ್ರ ನೆಕ್ಸ್ಟ್ ಏನ್ ಮೈನಸ್ ಮಾಡ್ಬೇಕು, ಮಾರ್ಕ್, ಕರೆಕ್ಟಾ? ಎಸ್ ಆರ್ ನೋ? ಮಾರ್ಕ್ ಎಷ್ಟೆಸ್ ಇದೆ ನೋಡಿ, 10,000, 20,000, 5,000, ಕರೆಕ್ಟಾ? ಈಗ ಇಲ್ಲಿ ನೋಡಿದ್ರೆ ಇವನು ಇನ್ನು 2,250 ಎಕ್ಸೆಸ್ ಮಾಡಿದ್ದಾನೆ, ಇವನು 1,750 ಎಕ್ಸೆಸ್ ಮಾಡಿದ್ದಾನೆ, ಇನ್ನು ಅಣ್ಣ 33,000 ಮಾರಬೇಕು, ಕರೆಕ್ಟಾ? ಹಾಗಾದ್ರೆ ವೈ ಮತ್ತೆ ಝೆಡ್ ಎಕ್ಸೆಸ್ ಮಾಡಿದರೆ ಎಕ್ಸ್ ಇಂದ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸೆಸ್ ಆಫ್ ವೈ ಅಂಡ್ ಝೆಡ್ ಡಿಸ್ಟ್ರಿಬ್ಯೂಟೆಡ್ ಟು ಯಾರು ಕೊಡ್ಬೇಕು, ಎಕ್ಸ್ ಕೊಡ್ಬೇಕು, ಓಕೆನಾ? ಎರಡು ಟೋಟಲ್ ಮಾಡಿದ್ರೆ 1,750 ಪ್ಲಸ್ 2,250 ಮಾಡಿದ್ರೆ 4,000 ಬರುತ್ತೆ, ಕರೆಕ್ಟಾ? ಈ ಒಂದು ಪ್ಲಸ್ 1,750, ಈ ಒಂದು ಪ್ಲಸ್ 2,250, ಇವರಿಬ್ಬರದ್ದು ಏನಾಯ್ತು, ನಿಲ್ ಅಂಡ್ ನಿಲ್, ಈ ಒಂದು 29,000 ಬರ್ತಾ ಇದೆ, ಕರೆಕ್ಟಾ? ಇದನ್ನ ಏನಂತ ಕರೆಯೋಣ, ನೆಟ್ ಲಯಬಿಲಿಟಿ ಅಂತ ಕರೆಯೋಣ. ಇದಕ್ಕೆ ಏನ್ ಆಡ್ ಮಾಡಬೇಕು, ಫರ್ಮ್ ಅಂಡರ್ ರೈಟಿಂಗ್ ಆಡ್ ಮಾಡಬೇಕು. ಫರ್ಮ್ ಅಂಡರ್ ರೈಟಿಂಗ್ ಹೆಂಗ್ ಆಡ್ ಮಾಡೋದು ಅಂದ್ರೆ, ಕೊಟ್ಟಿದ್ದಾನೆ ಇಲ್ಲಿ ಫರ್ಮ್ 8,310, ಕರೆಕ್ಟಾ? 8,310,000, ಅಲ್ಲಿಗೆ ಟೋಟಲ್ 10,000 ಪ್ಲಸ್ 3,000 13,000 ಪ್ಲಸ್ 37,000 ಅಲ್ಲಿಗೆ 40,000-50,000 ಆಯ್ತು, ಕರೆಕ್ಟಾ? ಇದನ್ನ ಟೋಟಲ್ ಲಯಬಿಲಿಟಿ ಅಂತ ಕರೀತೀವಿ. ಸರ್, ನಾವು ಮಾಡಿರೋದು ಸರಿನಾ ತಪ್ಪಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಪಕ್ಕಾ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ನೋಡಿ, ಟೋಟಲ್ ಇಶ್ಯೂ ಮಾಡಿರೋದು 1,00,000 ಶೇರ್ಸ್, ಕರೆಕ್ಟ್ ಏನಪ್ಪ? ಕರೆಕ್ಟ್. ಈ ಟೋಟಲ್ ಅಪ್ಲಿಕೇಶನ್ಸ್ ಅಲ್ಲಿ ಫರ್ಮ್ ಅಂಡ್ ರೈಟಿಂಗ್ ಆದ್ಮೇಲೆ ಎಷ್ಟು ಬಂದಿದ್ಯಪ್ಪ, ಆ 50 ಇಲ್ಲಿ ಮೈನಸ್ ಮಾಡೋದು ಏನೆಷ್ಟು ಬರುತ್ತೆ, 50,000 ಬರ್ತಾ ಇದೆ, ಕರೆಕ್ಟಾ? ಅಲ್ಲಿಗೆ ಆನ್ಸರ್ ಕರೆಕ್ಟ್ ಆಗಿದೆ, ಬರ್ಕೊಡಿ ಇದನ್ನ.